ಬೆಂಗಳೂರಿನ ಪಾತರಾಯನಪುರ ಏನು ಪ್ರಕರಣ ನಡೆದಿದೆ ಕೋವಿಡ್ನ ಪರೀಕ್ಷೆಗೆ ಹೋಗುವಂತ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರತಕ್ಕಂತದ್ದು ಗುಂಡಾಗಿರಿಯ ಪ್ರವರ್ತನೆಯನ್ನು ತೋರಿಸಿರತಕ್ಕಂತ ಕಾನೂನು ಬಂಧಕರ ಮೇಲೆ ಕರ್ನಾಟಕ ರಾಜ್ಯದ ಸರ್ಕಾರ ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಕ್ರಮ ತಗೊಂಡಿರುವಂತದ್ದು ಅವರೆಲ್ಲರನ್ನ ಬಂಧಿಸಿ ಇವತ್ತು ಜೈಲಿಗೆ ಹಾಕಿರುವಂತದ್ದು ವಿಶೇಷವಾಗಿ ಹತ್ತಾರು ಕಡೆಗಳು ಈ ಪ್ರಕರಣಗಳು ನಡೆದಿರುವುದರಿಂದ ಇದಕ್ಕಾಗಿ ಒಂದು ಸುಗ್ರೀವಾಜ್ಞೆಯನ್ನು ತಂದು ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ನಡೆಯದ ರೀತಿಯಲ್ಲಿ ಕ್ರಮ ಕೈಗೊಂಡಿರತಕ್ಕಂತ ಕ್ಯಾಬಿನೆಟ್ನ ತೀರ್ಮಾನ ಮತ್ತು ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ ನಾನು ಇದನ್ನು ಸ್ವಾಗತಿಸುತ್ತೇನೆ ಮುಖ್ಯಮಂತ್ರಿಗಳನ್ನು ಅಭಿನಂದಿಸುತ್ತೇನೆ ಮುಂದಿನ ದಿನಗಳಲ್ಲಿ ಈ ಸುಗ್ರೀವಾಜ್ಞೆಯ ಕಾರಣಕ್ಕೋಸ್ಕರ ಈ ರಾಜ್ಯದ ಸರ್ಕಾರಿ ನೌಕರರಿಗೆ ವೈದ್ಯಕೀಯ ವಿಭಾಗದವರಿಗೆ ಆಶಾ ಕಾರ್ಯಕರ್ತೆಯರಿಗೆ ರಕ್ಷಣೆ ಸಿಕ್ಕಂತಾಗಿದೆ ವಿಶ್ವಾಸವೂ ಹೆಚ್ಚಾಗಿದೆ ವಿಶೇಷವಾಗಿ ಕಳೆದ 16 ದಿನಗಳಿಂದ ಕೋವಿಡ್ನ ವಿರುದ್ಧ ಏನು ಮುಖ್ಯಮಂತ್ರಿಗಳು ಸಮರಸಾರಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಹತ್ತಾರು ಒಳ್ಳೆಯ ತೀರ್ಮಾನಗಳನ್ನು ತಗೊಂಡಿದ್ದಾರೆ ಹತ್ತಾರು ಕಠಿಣ ಕ್ರಮಗಳನ್ನು ಏನು ತಗೊಂಡಿದ್ದಾರೆ ಇವತ್ತು ಶುಶ್ರೂಷೆಗೆ ಬೇಕಾಗಿರತಕ್ಕಂಥ ಆರೋಗ್ಯ ವಿಭಾಗದಲ್ಲಿ ಏನು ಪರಿವರ್ತನೆಗಳನ್ನು ಮಾಡಿದ್ದಾರೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಜನರಿಗೆ ಬೇಕಾಗಿರತಕ್ಕಂಥ ಸವಲತ್ತುಗಳನ್ನು ಏನು ಕೊಟ್ಟಿದ್ದಾರೆ ಇದೆಲ್ಲವನ್ನ ಅವರ ಆಡಳಿತ ಮತ್ತು ನಡವಳಿಕೆಗಳನ್ನು ಕಾಂಗ್ರೆಸ್ ಪಕ್ಷ ಮತ್ತು ಅದರ ಅಧ್ಯಕ್ಷ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸ್ವಾಗತಿಸ್ತಾರೆ ಅವರನ್ನು ನಾನು ಅಭಿನಂದಿಸ್ತೇನೆ ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಮುಂದಿನ ದಿನಗಳವರು ಕೊಡದೆ ಹೇಳಿದ್ದಾರೆ ಈ ಸಂದರ್ಭಗಳಲ್ಲಿ ಒಂದು ಆಡಳಿತ ಪರಪಕ್ಷಗಳು ವಿರೋಧ ಪಕ್ಷಗಳು ಪಕ್ಷಾತೀತವಾಗಿ ನಮ್ಮ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಸಹಕಾರಗಳು ಅಭಿನಂದನೀಯ ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ ಪಾದರಾಯನಪುರದಲ್ಲಿ ಈ ಘಟನೆ ನಡೆದಾಗ ಆ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ಜಮೀರ್ ಅಹ್ಮದ್ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನಗಳು ವರ್ತನೆಗಳು ಅದು ಕಾನೂನು ವಿರೋಧವಾಗಿರ್ತಕ್ಕಂಥ ಅಲ್ಲಿ ಗುಂಡಾಗಿರಿಗೆ ಏನು ವರ್ತನೆಯನ್ನು ತೋರಿದ್ದಾರೆ ಅವರಿಗೆ ಬೆಂಗಾವಲಾಗಿ ನಿಂತಿರ್ತಕ್ಕಂಥ ಶಾಸಕರ ವರ್ತನೆ ಅದು ಕಾನೂನು ವಿರೋಧವಾಗಿರ್ತಕ್ಕಂಥದ್ದು ಸಮಾಜ ದ್ರೋಹಿಯಾಗಿರ್ತಕ್ಕಂಥದ್ದು ಮತ್ತು ಅಧಿಕಾರಿಗಳನ್ನು ಬೆದರಿಸಿ ಅಲ್ಲಿ ನನ್ನ ಒಪ್ಪಿಗೆಯನ್ನೇ ಪಡೆದು ಬರಬೇಕು ಅಂತ ಹೇಳ್ತಕ್ಕಂಥ ಮಾತೇನಿದೆ ಈ ರಾಷ್ಟ್ರ ಯಾವುದು ಸರ್ವಾಧಿಕಾರ ರಾಷ್ಟ್ರ ಅಲ್ಲ ಅಲ್ಲಿ ಇವತ್ತು ಮಾಧ್ಯಮಗಳನ್ನು ನಾನು ನೋಡಿದೆ 14 ಜನ ವೀಸಾ ಮುಗಿದ ಮೇಲೂ ಆ ಜಾಗದಲ್ಲಿ ಇದ್ದಾರೆ ಇವರೆಲ್ಲರೂ ಜಮೀರ್ ಅಹ್ಮದ್ ಅವರಲ್ಲಿ ಪರ್ಮಿಷನ್ ತಗೊಂಡು ಕೂತಿದ್ದಾರೆ ಅವರನ್ನ ರಕ್ಷಣೆ ಜಮೀರ್ ಅಹ್ಮದ್ ಮಾಡಿದ್ದಾರೆ ಅವರನ್ನ ಅಲ್ಲಿ ಉಳಿಸೋ ಕೆಲಸವನ್ನು ಜಮೀರ್ ಅಹ್ಮದ್ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅದಕ್ಕೆ ಜಮೀರ್ ಅಹ್ಮದ್ ಉತ್ತರ ಕೊಡಬೇಕು ಮತ್ತು ನಾನು ಮುಖ್ಯಮಂತ್ರಿಗಳಲ್ಲಿ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ತೇನೆ ಹೇಗೆ ಇವತ್ತು ಕಾನೂನು ಬಂಧಕರ ಮೇಲೆ ಕಠಿಣ ಕ್ರಮ ತಗೊಂಡಿದ್ದ ಅದೇ ರೀತಿಯಲ್ಲಿ ಜಮೀರ್ ಅಹ್ಮದ್ ಮೇಲೆ ಕೇಸು ದಾಖಲು ಮಾಡಬೇಕು ಅವರನ್ನ ಗುಂಡಾ ಕಾಯ್ದೆ ಅಡಿಯಲ್ಲಿ ಇದು ಪ್ರಥಮ ಬಾರಿಗೆಲ್ಲ 16 ಬಾರಿ ಆಯ್ತು ಅವ್ರದ್ದು ದೇಶದ್ರೋಹದ ಕಾನೂನು ವಿರೋಧಿ ಆಗಿರ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥ ಅವರನ್ನು ಜೈಲಿಗೆ ಹಾಕಬೇಕು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನಗಳನ್ನು ಮಾಡಿದ್ದಾರೆ ಒಬ್ಬ ಶಾಸಕರಾಗಿ ಹಾಗಾಗಿ ಕಾಂಗ್ರೆಸ್ನವರು ವಿನಂತಿಯನ್ನು ಮಾಡ್ತೇನೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವರ್ತನೆಯಿಂದ ಒಂದು ಸಮಾಜಕ್ಕೆ ಒಂದು ಪಾರ್ಟಿಗೆ ಇದಕ್ಕೆ ಹೆಸರನ್ನು ಹಾಳು ಮಾಡಿದ್ದಾರೆ ಹಾಗಾಗಿ ಅವರನ್ನು ಉಚ್ಚಾಟನೆ ಮಾಡಬೇಕು ಒಬ್ಬ ಶಾಸಕ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಅದನ್ನು ಹೇಳಿದೆ KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ನಿನ್ನೆ ಕೊಟ್ಟಿರ್ತಕ್ಕಂಥ ಬೆಂಬಲ ಸರ್ಕಾರದ ನಡೆಯನ್ನು ಅವರು ಅಭಿನಂದಿಸ್ತೇನೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾವು ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಬಯಸಿದ್ರು ಅವ್ರು ಹೇಳಿದ್ದಾರೆ ಅದು ಯಾರೋ ಒಬ್ಬ ಸಮಾಜ ಅಲ್ಲ ವ್ಯಕ್ತಿ ನಾವು ಪರಿವರ್ತನೆ ಮಾಡಲಿಕ್ಕೆ ಹೋಗುವುದಿಲ್ಲ ಹಾಗಾಗಿ ಇವತ್ತು ಜಮೀರ್ ಅಹ್ಮದ್ ಒಬ್ಬ ವ್ಯಕ್ತಿಯಾಗಿ ಮಾಡಿರುವಂಥ ಒಂದು ತಪ್ಪಿದೆ ಅವರನ್ನು ನೀವು ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ